ನಮಸ್ಕಾರ ನಾನು ಜಗದೀಶ್ ಮುಖಿ ಸರ್ವ ಗ್ರಾಮೀಣ ರಂಗಭೂಮಿ ಕಲಾವಿದರಿಗೆ ಕಲಾ ಪ್ರೇಕ್ಷಕರಿಗೆ ಕಲಾಭಿಮಾನಿಗಳಿಗೆ ಒಂದು ವಿಷಯ ತಿಳಿಸ್ತೀನಿ ಏನಪ್ಪಾ ಅಂತಂದರೆ ಇವಾಗ ರಂಗಭೂಮಿ ಚಟುವಟಿಕೆಗಳು ಪ್ರಾರಂಭ ಆಗ್ತಾ ಇದ್ದಾವೆ ಅಂದರೆ ನಾಟಕಗಳ ತಯಾರಿ ಆಗಿರ್ಬೋದು ಮತ್ತು ಕೆಲವೊಂದು ಕಡೆ ಪ್ರಯೋಗಗಳು ಆಗಿದ್ದಾವೆ ಆಗ್ತಾ ಇದ್ದಾವೆ ಹೀಗಾಗಿ ಎಷ್ಟೋ ಜನ ತಮ್ಮ ಊರಲ್ಲಿ ಯಾವುದೋ ಒಂದು ಜಾತ್ರೆ ಅಂತ ಇರುತ್ತೆ ಯಾವುದೋ ಒಂದು ಏನೋ ಒಂದು ಸಂದರ್ಭ ಅಂತ ಇರುತ್ತೆ ಆ ಟೈಮಲ್ಲಿ ನಾವು ನಾಟಕ ಆಡಬೇಕಂತ ತಯಾರಿ ನಡೆಸಿರ್ತೀರಿ ಕೆಲೊಬ್ರು ಏನು ಮಾಡ್ತೀರಿ ತಯಾರಿ ನಡೆಸಿರಲ್ಲ ಏನಿಲ್ಲ ಬಟ್ ಆ ದಿನ ಹತ್ತಿರ ಬಂದಾಗ ಅಂದರೆ ಇನ್ನೊಂದು ಹದಿನೈದು ದಿನ ಉಳಿತೆ ಅವಾಗ ಏನು ಮಾಡ್ತೀರಿ ಆಗಿ ಒಂದು ಯಾವುದೋ ಒಂದು ಕತೆ ಆಯ್ಕೆ ಮಾಡಿಬಿಟ್ಟು ಆ ನಾಟಕ ಪ್ರದರ್ಶನ ಮಾಡ್ಬೇಕಂತ ಮಾಡ್ತೀರಿ ಇದು ಇಲ್ಲೇ ಆಗ್ತಾ ಇರೋದು ಅಂದರೆ ಏನಾಗುತ್ತೆ ಆವಾಗ ನಾಟಕ ನೀವು ಸರಿಯಾಗಿ ಕಲ್ತಿರಲ್ಲ ಪ್ರಾಕ್ಟೀಸ್ ಆಗಿರೋಲ್ಲ ಆವಾಗ ನಾಟಕ ನೋಡೋರಿಗೆ ಅದು ಕಳಪೆ ಆಗ್ಬಿಡುತ್ತೆ ದಯವಿಟ್ಟು ಹೀಗೆ ಮಾಡೋಕೋಬೇಡಿ ನಾಟಕಕ್ಕೆ ಇನ್ನೊಂದು ಹೆಸರೇ ತಾಲೀಮು ತಾಲೀಮ್ ಇಲ್ಲದೆ ಯಾವುದೇ ನಾಟಕಗಳನ್ನು ಹೋಗ್ಬೇಡಿ ಯಾಕಂದರೆ ಎಂಥ ಕಲ್ತವಿದ್ದಾನೆ ಎಂಥ ಎಕ್ಸ್ಪರ್ಟ್ ಇದ್ದಾನೆ ಅಂದರು ಅವನು ತಾಲೀಮಿಗೆ ಬೇಕೇ ಬೇಕು ಹೀಗಾಗಿ ದಯವಿಟ್ಟು ಇವಾಗ ಸು ಟೈಮ್ ಇದೆ ಇವಾಗಲೇ ಒಂದು ಒಳ್ಳೆ ಕಥೆಗಳನ್ನು ತೊಗೊಳ್ಳಿ ಪ್ರ್ಯಾಕ್ಟೀಸ್ ಮಾಡಿ ಒಂದು ಒಳ್ಳೆ ಸಂಗೀತಗಾರನಾಗಿರ್ಬೋದು ಒಳ್ಳೆಯ ಕಲಾವಿದರನ್ನ ಬುಕ್ ಮಾಡಿ ಬುಕ್ ಮಾಡಿ ಒಂದು ಒಳ್ಳೆ ಪ್ರಯೋಗ ಅಂದರೆ ನಾಟಕಗಳ ಅಭಿರುಚಿ ಹೆಚ್ಚಾಗಬೇಕು ನಿಮ್ಮಿಂದ ನಾವು ಹೆಂಗಂಗೆ ಆಡ್ಬಿಟ್ರೆ ಏನು ಬಿಡೋ ನಾಟಕಗಳು ಹೆಂಗೆ ಅಂತಾರೆ ಅದೇ ನಾವು ನಾಟಕಗಳನ್ನ ತುಂಬ ಚೆನ್ನಾಗಿ ಕೊಟ್ಟರೆ ಅದನ್ನು ಇವತ್ತು ನೋಡಿದಾಗ ನಾಳೆ ಮತ್ತೆ ಮುಂದೆ ನಾಲ್ಕು ಜನ ಕರ್ಕೊಂಡ್ಬರ್ತಾನೆ ಅವನು ಏ ಆ ಊರಲ್ಲಿ ಚೆನ್ನಾಗಿ ಆಡ್ತಾರೆ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ದಯವಿಟ್ಟು ಭಾಳ ಭಯ ಭಕ್ತಿಯಿಂದ ಆಡಿ ಸುಮಾರು ಕಡೆ ಬರೀ ಶೋಕಿಗಾಗಿ ಆಡ್ತಾರೆ ಏನೋ ಒಂಥರ ಆ ಥರದವ್ರು ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಮತ್ತು ಇನ್ನೊಂದು ವಿಷಯ ಏನಂದರೆ ಈ ನಾಟಕಗಳು ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಯಾಕೆ ಆಗ್ತಾ ಅಂತಂದರೆ ರಾಜಕೀಯ ಯಾರೋ ಒಬ್ಬ ನನ್ನ ಹೆಂಡಬೀಲಲ್ಲಿ ಅಲ್ಲ ನನ್ನ ನನ್ನ ಯಾಕೆ ಹೆಸರು ಕೇಳಕ್ಕೆ ಹಾಕಿದ್ದಿ ನನ್ನ ಹೆಸರು ಯಾಕೆ ಹಾಕಿಲ್ಲ ಇಂಥವ್ರು ಒಣ ಕಿಡ್ಡಿ ಆಡಿಸೋರು ಭಾಳ ಮಂದಿರ್ತಾರೆ ಎಲ್ಲವರೆಗೂ ಈ ಥರ ಇದ್ದಿದ್ದೆ ಅಲ್ಲಿ ಏನೋ ಒಂದು ಆಡ್ತಾಯಿದ್ರೆ ಹುಡುಗರು ಏನೋ ಒಂದು ಕಂಪ್ನಿಗೆ ಒಂದು ಐನೂರು ಸಾವಿರ ರೂಪಾಯಿ ಹೆಲ್ಪ್ ಮಾಡೋ ಅನ್ನೋಕ್ಕಿಂತ ನನ್ನ ಹೆಸರು ಯಾಕಿಲ್ಲ ನನ್ನಿದು ಯಾಕಿಲ್ಲ ಅಂತ ಬೆಂಕಿ ಹೆಚ್ಚೋರೇ ಇರ್ತಾರೆ ಸೊ ಅಂಥವ್ರು ಅಂಥವ್ರ ನಡುವೆನ ಎಷ್ಟೋ ಜನ ಅದನ್ನೆಲ್ಲ ಸಹಿಸ್ಕೊಂಡು ಏನೋ ಮಾಡಿಕೊಂಡು ಪ್ರಯೋಗ ಆಡ್ತಿದ್ರಿ ಚೆನ್ನಾಗಿ ಆಡಿ ಮತ್ತು ಇನ್ನೊಂದು ಈ ವಿಷಯದಲ್ಲಿ ಇನ್ನೊಂದು ಏನು ಹೇಳಿದ್ರಂದರೆ ಮಹಿಳಾ ಕಲಾವಿದರು ಮಹಿಳಾ ಕಲಾವಿದ್ರ ಬಗ್ಗೆ ಎಸ್ಪೆಷಲಿ ಹೇಳಬೇಕು ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ ಎಷ್ಟೋ ಜನ ಮಹಿಳೆಯರು ಕಲಾವಿದರು ಏನು ಕೆಲವೊಬ್ಬರು ಬರ್ತಾರೆ ಈಗ ನಾವು ಶಾರ್ಟ್ ಫಿಲ್ಮ್ಸ್ ಏನೋ ಒಂದು ಮಾಡ್ತಿರ್ತೀವಿ ಅವರು ಬಂದು ಇಲ್ಲ ನಾನು ಆ್ಯಕ್ಟ್ ಮಾಡಬೇಕು ನಾನು ಹೀರೋಯಿನ್ ಆಗಬೇಕು ಎಷ್ಟೋ ಜನ ಸುಮ್ಮನೆ ಈ ಸಿನಿಮಾ ಸೀರಿಯಲ್ ಅಂದ್ಕೊಂಡು ಹೀರೋಯಿನ್ ಆಗ್ಬೇಕು ಅಂದ್ಕೊಂಡು ಸುಮ್ಮನೆ ಅವಕಾಶಕ್ಕಾಗಿ ಅಲ್ದಾಡ್ತಾರೆ ಇಲ್ಲಿ ಸಿಕ್ಕ ಒಂದು ಸಣ್ಣಪುಟ್ಟ ಪಾತ್ರಗಳನ್ನು ಮಾಡ್ತಾ ಇದಿರ್ತಾರೆ ಅವ್ರಿಗೆ ಅಷ್ಟಕ್ಕಷ್ಟೇ ಸ್ವಲ್ಪ ಪೇಮೆಂಟ್ ಕೊಟ್ಟರು ಕೊಟ್ಟರು ಇಲ್ಲಾಂದ್ರೆ ಇಲ್ಲ ಹೀಗಾಗಿ ರಂಗಭೂಮಿ ಅನ್ನೋದು ಗ್ರಾಮ ಎಸ್ಪೆಷಲಿ ಗ್ರಾಮೀಣ ರಂಗಭೂಮಿ ಅನ್ನೋದು ಒಳ್ಳೆಯ ಪ್ರತಿಭಾವಿತರಿಗೆ ಮಾತ್ರ ಒಳ್ಳೆಯ ಕಲಾವಿದರಿಗೆ ಇದು ಒಳ್ಳೆಯ ವೇದಿಕೆ ಇಲ್ಲಿ ಪೇಮೆಂಟು ನಿಮಗೆ ಇರುತ್ತೆ ಸರ್ವೇ ಸಾಮಾನ್ಯವಾಗಿ ಒಬ್ಬ ನಟಿಗೆ ಒಂದು ಏಳು ಸಾವಿರದಿಂದ ಹದಿನೈದು ಇಪ್ಪತ್ತು ಸಾವಿರವರೆಗೂ ಒಂದು ನಾಟಕಕ್ಕೆ ಇದೆ ತಗೊಂಡಿದ್ದಾರೆ ಹೀಗಾಗಿ ನೀವು ಸುಮ್ಮನೆ ಸಿನಿಮಾ ಗಿನಿಮಾ ಅಂತ ಅಲ್ಲೋದು ಅಲ್ಲೂದು ಅಲ್ಲೂದು ಅಲ್ಲಿ ಹೋಗೋ ಬದಲಿ ಒಂದು ಕ ಪರ್ಫೆಕ್ಟಾಗಿ ನೀವೊಂದು ಗ್ರಾಮೀಣ ರಂಗಭೂಮಿಗೆ ಏನಾದರೂ ಕಾಲಿಟ್ಟರೆ ಮತ್ತು ಇನ್ನೊಂದು ಕಂಡೀಷನ್ ಇದು ಪ್ರತಿಭಾವಿತವರಿಗೆ ಮಾತ್ರ ಅಲ್ಲೇನೋ ಸಿನಿಮಾ ನೀವು ಸೀರಿಯಲಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆ್ಯಕ್ಟಿಂಗ್ ಅದು ಏನೋ ಒಂದು ಬಂದರೆ ಸಾಕು ದಾಟಿ ಹೋಗಿಬಿಡುತ್ತೆ ಬಟ್ ಇಲ್ಲಿ ಹೇಗಲ್ಲ ನಿಮ್ಮ ನಟನೆ ಜೊತೆಗೆ ಒಂದು ನೃತ್ಯ ಕಲೆ ಇರಬೇಕು ಒಂದು ಹಾಡುಗಾರಿಕೆ ವಿದ್ಯೆನೂ ಗೊತ್ತಿರಬೇಕು ಹೀಗಿದ್ದಾಗ ನೀವು ಟಾಫು ಅಂದರೆ ಒಂದು ಒಂದು ಮೇನ್ ಇದರಲ್ಲಿ ಮುಖ್ಯ ಕಲಾವಿದರ ಒಂದು ಸಾಲಲ್ಲಿ ಬರ್ತೀರಿ ನೀವು ಮುಖ್ಯ ಕಲಾವಿದರ ಸಾಲಲ್ಲಿ ಬಂದುಬಿಟ್ರೆ ಸಾಕು ಒಳ್ಳೆ ಪೇಮೆಂಟ್ ಇರುತ್ತೆ ಹಾಗಂತ ಇಲ್ಲಿ ಬರೀ ಹಾಡು ನೃತ್ಯ ಬಂದವರು ಅಷ್ಟೇ ಇದ್ದಾರೆ ಅಂತಲ್ಲ ಇದ್ದಾರೆ ಕೆಲವರು ಪಾಪ ಚೆನ್ನಾಗಿ ನಟನೆ ಮಾಡ್ತಾರೆ ಬಟ್ ಹಾಡೋಕ್ಕೆ ಬರೋಲ್ಲ ಹಿಂಗೂ ಇದ್ದಾರೆ ಬಟ್ ಇದು ಎಲ್ಲರನ್ನೂ ಸ ಸ್ವಾಗತ ಮಾಡುತ್ತೆ ಎಲ್ಲರಿಗೂ ಅವರವರ ಒಂದು ಪ್ರತಿಭೆಗೆ ಅನುಗುಣವಾಗಿ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಹೀಗಾಗಿ ಸುಮ್ಮನೆ ಸೀರಿಯಲ್ ಅದು ಇದು ಬೆನ್ನಟ್ಕೊಂಡು ಹೋಗೋ ಬದ್ಲಿ ನೀವು ಕಲಾವಿದರಿದ್ದರೆ ಒಳ್ಳೆ ಆ್ಯಕ್ಟ್ರು ನೋಡೋಕ್ಕೆ ಚ ನೋಡೋಕ್ಕೆ ಲಕ್ಷಣವಾಗಿ ನೃತ್ಯ ಗಾಯನ ಇವೆಲ್ಲ ಗೊತ್ತಿದ್ದರೆ ರಂಗಭೂಮಿಗೆ ಬರೋದು ಒಳ್ಳೆಯದು ಸುಮ್ಮನೆ ಅಲ್ಲಿ ಹೋಗ್ತೀರಾ ಇಲ್ಲಿ ಒಂದೊಂದು ನಾಟಕಕ್ಕೆ ನಾಟಕ ಅಂದರೆ ಏನಿರುತ್ತೆ ರಾತ್ರಿ ಒಂದು ಹತ್ತು ಹನ್ನೊಂದು ಗಂಟೆಗೆ ಶುರು ಆಗಿ ಬೆಳಿಗ್ಗೆ ಆರು ಗಂಟೆಗೆ ಮುಗಿಯುತ್ತೆ ಅದರಲ್ಲಿ ಒಬ್ಬ ನಟಿಗೆ ಅವ್ರದ್ದು ಆ ನಾಟಕದಲ್ಲಿ ಎಷ್ಟು ಪ್ರವೇಶ ಇರುತ್ತೆ ಅಪ್ಪ ಬಂದರೆ ಒಂದು ನಾಲ್ಕರಿಂದ ಐದು ಪ್ರವೇಶ ಪ್ರವೇಶ ಇರುತ್ತೆ ಅಷ್ಟು ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಮುಗಿಯಿತು ನಾಟಕ ಮುಗಿಯುತ್ತೆ ಬೆಳಿಗ್ಗೆನೂ ಪೇಮೆಂಟ್ ಕೈಗೆ ಪೇಮೆಂಟ್ ತೊಗೊಂಡು ಹೋಗ್ಬೋದು ಸುಮ್ಮನೆ ಸುಮಾರು ಜನ ಮಾಯಾಜಿಂಕೆ ಥರ ಸಿನಿಮಾ ಎಲ್ಲ ಅದು ಮಾಯಾಜಿಂಕೆ ಇದ್ದಂಗೆ ಸುಮಾರು ಜನ ಹೋಗಿದ್ದಾರೆ ಹೋಗಿದ್ದಾರೆ ಅದರಲ್ಲಿ ಸಾವಿರ ಜನ ಹೋದಾಗ ಯಾರೋ ಒಬ್ಬರು ಇಬ್ಬರಷ್ಟೇ ಸಕ್ಸಸ್ ಆಗೋದು ಉಳ್ದವರೆಲ್ಲ ಏನಿಲ್ಲ ಬಟ್ ಗ್ರಾಮೀಣ ರಂಗಭೂಮಿ ಹೇಗಲ್ಲ ನಿಮ್ಮಲ್ಲಿ ಪ್ರತಿಭೆ ಇದ್ದರೆ ಅದು ಯಾವತ್ತೂ ನಿಮ್ಮನ್ನು ಕೈ ಬಿಡಲ್ಲ ನಾನು ನೋಡಿದ ಉದಾಹರಣೆಗಳಿಗೂ ಹೀಗಾಗಿ ಒಳ್ಳೆ ಅಷ್ಟೇ ಟೋಟಲ್ ಓವರ್ ಹೇಳೋದಾದ್ರೆ ರಂಗಭೂಮಿ ಕಲೆ ಉಳಿಬೇಕಂತಂದರೆ ತಾವೆಲ್ಲ ಕಲಾವಿದರು ಕಲಾ ಪ್ರೇಕ್ಷಕರು ಕಲಾಭಿಮಾನಿಗಳು ಇವ್ರ ಕೈಲಿ ಮಾತ್ರ ಸಾಧ್ಯ ಯಾಕಂದರೆ ನಾವು ಚೆನ್ನಾಗಿ ಕ್ವಾಲಿಟಿ ಒಂದು ಒಳ್ಳೆ ಗುಣಮಟ್ಟದ ನಾಟಕಗಳನ್ನು ಕೊಟ್ಟರೆ ಖಂಡಿತ ಉಳಿಯುತ್ತೆ ನಾವು ರುಚಿ ಕೆಡಿಸ್ಬಿಟ್ರೆ ನಾಳೆ ಅದನ್ನು ನೋಡೋಕೆ ಯಾರೂ ಬರಲ್ಲ ಹೀಗಾಗಿ ಈಗಿರುತ್ತಲೇ ಮೊದಲೇ ಪ್ರ್ಯಾಕ್ಟೀಸ್ ಮಾಡಿ ಆಮೇಲೆ ಸಮಯ ಹತ್ರ ಇದ್ದಾಗ ಪ್ರಾಕ್ಟೀಸ್ ಹೋಗಿ ಅದಕ್ಕೆ ಸರಿಯಾಗಿ ಕಲಿದೆ ಆಮೇಲೆ ಸ್ಟೇಜ್ ಮೇಲೆ ಡೈಲಾಗ್ ಬರುತ್ತೋ ಅದನ್ನು ಇನ್ನೊಬ್ಬರು ಹೇಳಿಕೊಡೋದು ಇದೆಲ್ಲ ವಾಸ ಆಗಬಾರ್ದು ನಮಸ್ಕಾರ ಇದು ನನ್ನ ಅನಿಸಿಕೆ ಸರಿ ಇನ್ನೋ ತಪ್ಪು ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ なむすから。